ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಗಿತ್ತು ವೀಡಿಯೋಸ್ ಹಾಕಿದೆ, ವ್ಲಾಗು ಹಾಕಿದೆ, ಯಾಕಂದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಸೊ ಈಗ ಮನೆಗೆ ಬಂದಿದೆ. ಸೊ ಇಲ್ಲೇ ಮನೆ ಹತ್ತಿರ ಒಂದು ಪ್ಲೇಸ್ಗೆ ಹೋಗಿದ್ವಿ. ಸೊ ಅದರದ್ದು ಫುಲ್ಲು ರಾ ವೀಡಿಯೋ ಇದೆ, ಏನು ಎಡಿಟ್ ಮಾಡಿಲ್ಲ, ನಾನು ಟ್ರಿಮ್ ಮಾಡಿದ್ದೀನಿ ಅಷ್ಟೇ, ವಾಯ್ಸ್ ಎಲ್ಲ ಏನು ಎಡಿಟ್ ಮಾಡಿಲ್ಲ, ಅದು ಹೆಂಗಿದೆಯೋ ಅದು ಹಾಗೆ ಇದೆ. ಸೊ ನೋಡಿ, ಎಂಜಾಯ್ ಮಾಡಿ, ಏನನ್ಸುತ್ತೆ ಅಂತ ಕಮೆಂಟ್ಸ್ ಮಾಡಿ. ಲೈವ್ ಬರಬೇಕೀಗ, ಲೈವ್ ಆನ್ ಇನ್ಸ್ಟಾಗ್ರಾಮ್ ಹೋಗು. ಲೈವ್ ಮೇಡಮ್ ಯಾವ ಜೀವನದಲ್ಲೇ ಬಂದಿರ ಲೈವಲ್ಲಿ, ಅದೊಂದು ಕ್ಷಣ ಬರಬೇಕು, ಆವಾಗಲೇ ಬರೋದು. ಶಿವಮೊಗ್ಗದಿಂದ ಕೆಲವೇ ಶಿವಮೊಗ್ಗದಿಂದ ಕೆಲವೇ 7 ಕಿಲೋಮೀಟರ್ ದೂರಗಳಲ್ಲಿದ್ದು ಅತ್ಯಂತ ಪ್ರಸಿದ್ಧಿಯನ್ನು ಹೊಂದದೆ ಮನುಷ್ಯರ ಕಾಟವಿಲ್ಲದೆ ಕಸಗಳಿಲ್ಲದೆ ಎದೆ ಕಟ್ತಾ ಇದೆ ಹಲವಾರು ಇದು ಚೆನ್ನಾಗಿರುತ್ತೆ. ಇದು ನಿಂಗೆ ಆಗ್ತೀರಿ ರಾ, ಕಂಪ್ಲೀಟ್ಲಿ ರಾ. ಇಲ್ಲಿ ಇವರ ಮುತ್ತಜ್ಜಿಯವರು ಮುತ್ತಜ್ಜಿಯವರು ಧ್ಯಾನ ಮಾಡಿದಂತಹ ಸ್ಥಳ. ಈಗ ಅವ್ರ ಮರಿ ಮೊಮ್ಮಗಳು ಇಲ್ಲಲ್ಲೇ ಮತ್ತಿಲ್ಲ ಅದು ಬಂದೆ ಏನಿದೆ ನೋಡಕ್ಕೆ ತೋರ್ಸ್ಬೇಕಾರೆ ನನಗೆ ಗೊತ್ತಿಲ್ಲ, ನೀನು ಬಂದಿದ್ಯಾ ಆಲ್ರೆಡಿ. ಅದು ಅಲ್ಲಿ ನೋಡಿ, ಅಲ್ಲೆಲ್ಲೋ ಮಧ್ಯೆ ನಮ್ಮ ಮನೆ ಇದೆ, ಇವ್ರ ಮನೇನೂ ಇದೆ. ಫುಲ್ ಕಮೆಂಟ್ ಕೊಡ್ತೀನಿ ನೋಡಿ. ಅವತ್ತು ದೇವಸ್ಥಾನ ಇದೆ ಕಣಿ, ಭಯ ಆಗುತ್ತೆ. ಇದು ಸ್ವಲ್ಪ ಬಿಸಿಲಿನ ಹೊತ್ತು ದಣಿವಾಗ್ತಾ ಇದೆ, ನೀರಿಲ್ಲ. ಓ ವಾವ್, ಅಮೇಝಿಂಗ್. ಇದು ಒಳ್ಳೆ ಸೂಸೈಡ್ ಪಾಯಿಂಟ್ ಅಂತ ಕೂಡ ನಾವು ಹೇಳ್ಬೋದು. ಇವತ್ತು ಮಾಡ್ಕೊಳ್ಳಲ್ಲ, ನಮ್ಮ ಮೂಡಿಲ್ಲ. ಜೀವನ ಮೇಲೆ ಆಸೆ ಇದೆ, ನನಗೂ ಆಸೆ ಇದೆ. ಮನೇಲಿ ಹೇಳಿ ಬಂದಿಲ್ಲ ಅಂತ ಬೇರೆ ಕಲ್ತವ್ರೆ ಹೋಗಿ ಅಮ್ಮ, ಭಯನೇ ಆಗ್ತದೆ ಇವಾಗ. ಅಮೇಝಿಂಗ್, ನಾನು ತೋರಿಸ್ಬೇಕಲ್ಲ ಜನಕ್ಕೆ, ನೀನೊಬ್ಳು ಬಂದಿದ್ದೆ ನನ್ನ ಜೊತೆ, ನಾನೊಬ್ಳೆ ಹೋಗಿ ಸೂಸೈಡ್ ಮಾಡ್ಕೊಂಡು ಹೋಗಿದ್ದಾಳೆ ಅನ್ಕೊಂಡ್ರೆ ಹಂಗಲ್ಲ. ಇನ್ನೊಬ್ಳು ಹೋಗಿದ್ದಾಳೆ ಅಂದ್ರೆ ಧೈರ್ಯ ಇರುತ್ತಲ್ಲ. ವಾವ್ ನೋಡಿ ಫ್ರೆಂಡ್ಸ್, ಹುಲ್ಲು ಮಾನವನ ಆಜನ್ಮ ಸಿದ್ಧ ಹಕ್ಕು. ಏನ್ ಬಾತ್, ಏನು ಕಂಗ್ ಮಾಡೋದು, ಉಚ್ಚಿಡಿದ್ರೆನಾ? ನೋಡಿ ಮಹಾಜನಗಳೇ, ನಿಮ್ಗೆ ಸ್ವಲ್ಪ ಹುಚ್ಚು ಅರ್ಧಂಬರ್ಧ ಹುಚ್ಚಿದ್ರೆ ಈ ತರ ಬಂದ್ ಮಲ್ಕೊಳ್ಳಿ. ಏನದು ಇದು ಗೊತ್ತಿಲ್ಲ ನಿಮ್ಗೆ,
ಹತ್ರ ಮಲ್ಕೊಂಡು ಆಕಾಶ ನೋಡಬಾರ್ದು. ಹೌದು, ಹಂಗಲ್ಲ ಅಂತ ಏನೂ ಇರಲಿಲ್ಲ, ಅದ್ರಲ್ಲಿ ಚೆನ್ನಾಗೇ ಇರಲಿಲ್ಲ. ನಂಗೆ ಗೊತ್ತಾಗ್ತಿರಲಿಲ್ಲ ಅವಾಗ ಟೇಸ್ಟ್ ಎಲ್ಲೆಲ್ಲ ಏನೇನು ಆಡ್ ಮಾಡ್ತಿದ್ರು ಅಂದ್ರೆ ಇದೇ ಓಡಿ ಗೊತ್ತಿಲ್ಲ. ನನ್ನ ಮೆನು ನೋಡ್ಬೇಕು, ಅಟ್ ಈಸ್ ದೇರ್ ಯಾರಾದ್ರೂ.